ಬಂದು ಒಂದರಿಂದ 21 ವಚನಗಳಿದೆ. ಇದರಲ್ಲಿ ಮೊದಲಿಗೆ ಒಂದರಿಂದ 11, ಒಂದರಿಂದ 11ನ ವಚನ ತನಕ ಸಹೋದರಿಯವರು ದೀಪ ಸಹೋದರಿ ದೀಪ ಇದ್ದೀರಾ? ಲೈನಲ್ಲಿ ಇದ್ದೀರಾ ಸಹೋದರಿ ದೀಪ? ಹಾಂ ಬ್ರದರ್. ಸಿಸ್ಟರ್ ಹಲೋ. ಹೋಗ್ತೀರಾ? ಅದೇ ಟ್ರಾ ಇದು ನೀಟಾಗಿ ಕೇಳಿಸ್ತಿದೆ ಬ್ರದರ್ ನಿಮ್ಮ ವಾಯ್ಸು? ಹಾ ಕೇಳ್ತಾ ಇದೆ, ಓದಿ ಸಿಸ್ಟರ್. ಹಾಂ ಒಂದು ನಿಮಿಷ ಬ್ರದರ್. ನಮ್ಮ ಕನ್ನಡ ಅಷ್ಟು ನೀಟಾಗಿ ಬರಲ್ಲ ಬ್ರದರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಓಕೆ, ಓದಿ ಓದಿ. ಇಸ್ರಾಹೇಲು ಮಾಡುವ ಸ್ತೋತ್ರ ಗೀತ. ಆ ದಿವಸದಲ್ಲಿ ಯಹೂದ ದೇಶದೊಳಗೆ ಈ ಗೀತವನ್ನು ಹಾಡುವರು. ನಮಗೆ ಬಲವಾದ ಪಟ್ಟಣವಿದೆ. ಯಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿಯೂ ಹೊರಪೌಳಿಯನ್ನಾಗಿಯೂ ಮಾಡಿದ್ದಾನೆ. ಬಾಗಿಲನ್ನು ತೆರೆಯಿರಿ, ಧರ್ಮ ಸತ್ಯವನ್ನು ಕೈಗೊಳ್ಳುವ ಜನಾಂಗವು ಪ್ರವೇಶಿಸಲಿ. ಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯಹೋವನಲ್ಲಿ ಸದಾ ಭರವಸವಿದಿರಿ. ಯಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ಆತನು ಎತ್ತರದಲ್ಲಿ ವಾಸಿಸುವವರನ್ನು ಅವರ ಉನ್ನತ ಪಟ್ಟಣವನ್ನು ತಗ್ಗಿಸಿದ್ದಾನೆ, ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ. ಅದು ಕಾಲತುಳಿತಕ್ಕೆ ಈಡಾಗಿದೆ. ದಿಕ್ಕಿಲ್ಲದ ಬಡವರು ಅದನ್ನು ಕಾಲಿನಿಂದ ತುಳಿದು ಬಿಡುತ್ತಾರೆ. ಶಿಷ್ಟನ ಮಾರ್ಗವು ನೆರವಾಗಿದೆ. ನೇರವಾಗಿದೆ. ನೀನು ನೆರವಾಗಿದೆ ನೇರವಾಗಿದೆ ನೀನು ಅವನ ದಾರಿಯನ್ನು ಸರಿಪಡಿಸಿ ಸಮ ಮಾಡುತ್ತಿ. ಹೌದು ಯಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ದೊರತಕ್ಕೆ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇವೆ. ನಿನ್ನ ನಿನ್ನ ನಾಮಸ್ಮರಣೆಯು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿದೆ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ. ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು. ದುಷ್ಟರನ್ನು ಕರುಣಿಸಿದರು ಅವರು ಧರ್ಮ ಜ್ಞಾನವನ್ನು ಪಡೆಯರು. ಯಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಾದಂತರ ದೇಶದಲ್ಲಿಯೂ ನ್ಯಾಯವನ್ನು ಆಚರಿಸುವರು. ಅನ್ಯಾಯವನ್ನು ಆಚರಿಸುವರು. ಯಹೋವನೇ ನೀನು ಕೈ ಬ್ರದರ್ ಯಹೋವನೇ ಸಾಕ? ಸಾಕು ಸಾಕು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮುಂದಿನ ಭಾಗವನ್ನು 11ರಿಂದ 21ರವರೆಗೂ ಸಹೋದರಿ ಆದಂತ ಗೀತಾ ಅವರು ಓದಬೇಕು ಅಂತ ಕೇಳ್ಕೊತೀನಿ. ಸಿಸ್ಟರ್ ಗೀತಾ ಅವರೇ. ಎಷ್ಟನೇದೇ? ಸಿಸ್ಟ್ರೆ 11ರಿಂದ ಹಲೋ. ಸಿಸ್ಟ್ರೆ 11ರಿಂದ 26ನೇ ಅಧ್ಯಾಯ, ಯೆಶಾಯ 26ನೇ ಅಧ್ಯಾಯ. ಹಾ
ಹನ್ನೊಂದನೇ ವಚನದಿಂದ 21ರವರೆಗೂ ಓದಿ. ಯಹೋವನೇ ನೀನು ಕೈ ಎತ್ತಿರು ಎತ್ತಿದರೂ ಅವರು ಲಕ್ಷಿಸರು, ಆದರೆ ನಿನ್ನ ಸ್ವಜನ ಅಭಿಮಾನವನ್ನು ನೋಡಿ ನಾಚಿಕೆ ಪಡುವರು. ಹೌದು, ಆ ನಿನ್ನ ವಿರೋಧಿಗಳನ್ನು ಅಗ್ನಿಯು ದಹಿಸಿ ಬಿಡುವರು. ಯಹೋವನೇ ನೀನು ನಮಗೆ ಸಮಾಧಾನವನ್ನು ವಿಧಿಸುವಿರಿ. ನಾವು ನಡೆಸಿದ್ದೆಲ್ಲವೂ ನೀನು ನಮಗೋಸ್ಕರ ನಡೆಸಿದ್ದಿ. ಸರಿ, ನಮ್ಮ ದೇವರಾದ ಯಹೋವನೇ ನಿನ್ನ ಸ್ಥಾನದಲ್ಲಿ ಬೇರೆ ಒಡೆಯರು ನಮ್ಮ ಮೇಲೆ ದೊರೆತನ ಮಾಡುತ್ತಿದ್ದರು. ಈಗ ನಿನ್ನ ನಾಮವನ್ನು ಹೊಗಳುವುದಕ್ಕೆ ನಿನ್ನಿಂದಲೇ ನಮಗೆ ಅವಕಾಶವಾಯಿತು. ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲ ಪಡಿಸಿ 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 ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ. ಸತ್ತವರ ಪುನಃ ಬದುಕುವುದಿಲ್ಲ. ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಪೇತ್ರಗಳು ಎದ್ದು ಬರುವುದಿಲ್ಲ. ಯಹೋವನೇ ನಿನ್ನ ಜನವನ್ನು ಹೆಚ್ಚಿಸಿದ್ದಿ. ಹೌದು, ನಿನ್ನ ಪ್ರಜೆಯನ್ನು ವೃದ್ಧಿಗೊಳಿಸಿದ್ದಿ. ನೀನು ದೇಶದ ಮೊರೆಗಳನ್ನೆಲ್ಲ ವಿಸ್ತರಿಸಿ ಮಹಿಮೆ ಗೊಂಡಿದ್ದಿ. ಯಹೋವನೇ ನಿನ್ನ ಜನರು ಇಕ್ಕಟ್ಟಿಗೆ ಸಿಕ್ಕಿ ನಿನ್ನನ್ನು ಆಶ್ರಯಿಸಿದರು. ನಿನ್ನ ಶಿಕ್ಷೆಗೆ ಗುರಿಯಾಗಿ ಜಪ ಮಾಡಿದರು. ಹೀಗೆ ಹತ್ತಿರವಾದ ಗರ್ಭಿಣಿಯು ಯಾತನೆ ಪಡುತ್ತಾ ಬೇನೆಯಿಂದ ಅರಚುವಂತೆ ಯಹೋವನೇ ನಾವು ನಿನ್ನ ಮುಂದೆ ಅರಚಿದ್ದೇವೆ. ನಾವು ಗರ್ಭಧರಿಸಿ ವೇತನೆ ಪಟ್ಟು ಗಾಳಿಯನ್ನು ಅಡೆತಡೆಯಾಯಿತು. ಆ ದೇಶಕ್ಕೆ ನಮ್ಮಿಂದ ಯಾವ ಉದ್ಧಾರವೂ ಆಗಲಿಲ್ಲ. ನಮ್ಮೊಳಗೆ ಯಾವ ಭೂನಿವಾಸಿಗಳು ಹುಟ್ಟಲಿಲ್ಲ. ವೃದ್ಧರಾದ ನಿನ್ನ ಜನರು ಬದುಕುವರು. ನನ್ನವರ ಹೆಣಗಳು ಜೀವದಿಂದೆದ್ದೇಳುವು. ಮಣ್ಣಿನಲ್ಲಿ ಪಳಗಿಸಿದವರೇ ಹೆಚ್ಚಾಯಿತು, ಹರ್ಷಧ್ವನಿ ಗೈಯಿತು. ಯಹೋವನೇ ಹರ್ಷಧ್ವನಿ ಗೈಯಿತು. ಯಹೋವನೇ ನೀನು ಸುರಿಯುವ ಇಬ್ಬನಿಯು ಜ್ಯೋತಿ ಮಾರ್ಗವಾದದ್ದು. ಜ್ಯೋತಿರ್ಮಂಡಲವಾದದ್ದು, ಜ್ಯೋತಿ ಜ್ಯೋತಿರ್ಮಯವಾದದ್ದು, ವೃದ್ಧಿಮಯವಾದಿತ್ತು. ಭೂಮಿಯು ಸತ್ತವರನ್ನು ಹೊರಪಡಿಸುವುದು. ಯಹೋವನು ಇಸ್ರಾಯೇಲನ್ನು ರಕ್ಷಿಸಿ ಇತರ ಜನಾಂಗಗಳನ್ನು ದಂಡಿಸುವುದು. ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಈಗೋ ಯಹೋವನು ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಭೂಮಿಯು ತನ್ನಲ್ಲಿ ಈಗಿದ್ದ ರಕ್ತವನ್ನು ವ್ಯಕ್ತಗೊಳಿಸುವುದು ವ್ಯಕ್ತಗೊಳಿಸುವುದು ತನ್ನ ನಿವಾಸಿಗಳಲ್ಲಿ ಆತ ಅಂತರಾಗಿ ಅಂತರಾಗಿದ್ದವು
ಇದನ್ ಇನ್ನು ಮರೆ ಮರೆ ಚಾ ಇದು ಮರೆ ಮರೆಯ ಮಾಚದು. ಮರೆ ಮರೆ ಮಾಚದು. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ದೇವ್ರನ್ನ ಆಶೀರ್ವದಿಸಲಿ. ಇದೇ ಥ್ಯಾಂಕ್ ಯು ಬ್ರದರ್. 27ನೇ ಅಧ್ಯಾಯದಲ್ಲಿ 1 ರಿಂದ ಇದೆ, 1 ರಿಂದ 6. ಯಾರು ಓದ್ತೀರಾ? ಮಂಗಳಾ, ಮಂಗಳಾ ಸಿಸ್ಟರ್. ಓಕೆ ಬ್ರದರ್. 1 ರಿಂದ 6 ಬ್ರದರ್. ಹಾ, 6 7 ಓದಿ, ಇಲ್ಲ 6 ಓದಿ ಸಾಕು. 6. ಆ ದಿನದಲ್ಲಿ ಯಹೋವನ್ನು ಕಠಿಣವು ಮಹತ್ವ ಬಲವು ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ ಎರಡು ಹೆಬ್ಬಾವುಗಳನ್ನು ಒಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು. ಯಹೋವನ ದ್ರಾಕ್ಷಿಯ ತೋಟದ ಗೀತ. ಆ ದಿನದಲ್ಲಿ ಹೀಗೆ ಗಾನ ಮಾಡುವರು, ಈಗೋ ವಿಹಾರದ ತೋಟ, ಇದನ್ನು ಕುರಿತು ಆಡಿರಿ. ಯಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣಕ್ಕೂ ನೀರು ಹುಯ್ಯುತ್ತಿದ್ದೇನೆ. ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ರೌದ್ರವು ನನ್ನಲ್ಲಿಲ್ಲ, ಮುಳ್ಳುಗೀಳು ನನಗೆ ಎದುರು ಬಿದ್ದರೆ ಎಷ್ಟೋ ಒಳ್ಳೆಯದು. ಅವುಗಳಿಗೆ ವಿರುದ್ಧವಾಗಿ ಯುದ್ಧಕ್ಕೆ ನಡೆದು ಹೋಗಿ ಒಟ್ಟಿಗೆ ಸುಟ್ಟು ಬಿಡುವೆನು. ಬೇಡವಾದರೆ ಆ ಶತ್ರುಗಳು ನನ್ನ ಬಲವನ್ನು ಶರಣು ಹೊಂದಲಿ, ನನ್ನ ಸಂಗಡ ಸಮಾಧಾನಕ್ಕೆ ಬರಲಿ, ನನ್ನೊಡನೆ ಸಂಧಿ ಮಾಡಿಕೊಳ್ಳಲಿ. ಮುಂದಿನ ಕಾಲದಲ್ಲಿ ಯಾಕೋಬ್ ಬೇರೂರುವುದು, ಇಸ್ರಾಯೇಲ್ ಹೂ ಬಿಟ್ಟು ಚಿಗುರುವುದು, ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 7ರಿಂದ 13. ನವಮಿ ಸಿಸ್ಟರ್ ಬ್ರದರ್. ಓದಿ ಸಿಸ್ಟರ್, ಓಕೆ 7ರಿಂದ 13. ಬ್ರದರ್. ಯಹೋವನು ಇಸ್ರಾಯೇಲರನ್ನು ಶಿಕ್ಷಿಸುವುದು. ಯಹೋವನು ತನ್ನ ಪ್ರಜೆಯ ಪಾತಕರನ್ನು ಒಡೆದಂತೆ ಆ ತನ್ನ ಪ್ರಜೆಯನ್ನು ಒಡೆದನು. ಅವರಿಗಾಗದಂತ ಸಂಹಾರವು ಆ ಪ್ರಜೆಗೆ ಆಯಿತು. ನಿನ್ನ ಪ್ರಜೆಯನ್ನು ಕಳಿಸಿ ಬಿಡುವುದರ ಮೂಲಕ ಅದರೊಡನೆ ಮಿತಿಮೀರದೆ ಹೋರಾಡುತ್ತಿದ್ದರು. ಮೂಡಣ ಗಾಳಿ ಬೀಸಿದ ದಿನದಲ್ಲಿ ಅದರ ಕ್ರೂರವಾದ ಬಡಿತದಿಂದ ನಿನ್ನ ಜನವನ್ನು ತೊಲಗಿಸಿದ್ದಿ. ಈಗಿರಲು ಯಾಕೋಬ್ಯರು ಯಜ್ಞವೇದಿಯ ಕಲ್ಲುಗಳನ್ನೆಲ್ಲ ಸಣ್ಣ ಸಣ್ಣ ಸಣ್ಣದಂತೆ ಪುಡಿ ಪುಡಿ ಮಾಡಿ ಸುಣ್ಣದಂತೆ, ಸುಣ್ಣದಂತೆ. ಸಾರಿ ಸುಣ್ಣದಂತೆ ಪುಡಿ ಪುಡಿ ಮಾಡಿ ಆಶ್ಚರ್ಯವೆಂಬ ವಿಗ್ರಹ ಸ್ತಂಭಗಳನ್ನು, ಸೂರ್ಯ ಸ್ತಂಭಗಳನ್ನು ಇನ್ನೂ ಪ್ರತಿಷ್ಠಿಸದೆ ಹೋದರೆ ಅದೇ ಅವರ ಅಧರ್ಮಕ್ಕೆ ಪ್ರಾಯಶ್ಚಿತವಾಗುವುದು ಮತ್ತು ಅವರ ಪಾಪ ಪರಿಹಾರಕ್ಕೆ ಗುರುತಾದ ಸಂಪೂರ್ಣ ಫಲವು ಇದೆ. ಕೋಟೆ ಕೊತ್ತಲದ ಪಟ್ಟಣವು ಹಾಳಾಗಿ ಕಾಡಿನಂತೆ ಜನರಿಲ್ಲದೆ ಶೂನ್ಯ ನಿವಾಸ ಸ್ಥಾನವಾಗಿದೆ. ಅಲ್ಲಿ ಅಲ್ಲಿ ಕರು ಮೇದು ಮಲಗುವುದು, ಅಲ್ಲಿನ ಚಿಗುರುಗಳನ್ನು ತಿಂದು ಬಿಡುವುದು, ಅಲ್ಲಿನ ರೆಂಬೆಗಳು ಒಣಗಿ ಮುರಿದು ಹೋಗುವವು, ಹೆಂಗಸರು ಬಂದು ಬೆಂಕಿ ಹಚ್ಚಿ ಉರಿಸುವವರು. ಆ ಪ್ರಜೆಯು ಬುದ್ಧಿಹೀನವಾದದ್ದೇ ಸರಿ, ಆದ ಕಾರಣ ಸೃಷ್ಟಿಸಿದಾತನು ಅದನ್ನು ಕರುಣಿಸನು, ನಿರ್ಮಿಸಿದಾತನು ಅದಕ್ಕೆ ದಯೆ ತೋರಿಸನು. ಇಸ್ರೇಲರ ಪುನರಾಗಮನ. ಇಸ್ರೇಲರೇ, ತುಂಬಿ ತುಳುಕುವ ಎಫ್ರಿಟಿಸ್ ನದಿಯಿಂದ ಐಗುಪ್ತ ದೇಶದ ನದಿಯವರೆಗೆ ಯಹೋವನು ತೆನೆಗಳನ್ನು ಉಕ್ಕುವ ದಿನವು ಬರುತ್ತದೆ. ಆಗ ನಿಮ್ಮನ್ನು ಒಬ್ಬರೊಬ್ಬರನ್ನಾಗಿ ಆರಿಸುವೆನು. ಆ ದಿನದಲ್ಲಿ ದೊಡ್ಡ ಕೊಂಬನ್ನಾದಲು ಅಶ್ಶೂರ್ ದೇಶದಲ್ಲಿ ಆಳಾದವರು, ಐಗುಪ್ತ ಸೀಮೆಯಲ್ಲಿನ ದೇಶ ಭ್ರಷ್ಟರಾದವರು ಬಂದು ಪರಿಶುದ್ಧ ಪರ್ವತದ ಯೆರೂಸಲೇಮಿನಲ್ಲಿ ಯಹೋವನ ಮುಂದೆ ಅಡ್ಡ ಬೀಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 28ನೇ ಯೆಶಾಯ 28ನೇ ಅಧ್ಯಾಯ 1ರಿಂದ 13ವಚನದವರೆಗೂ ರವಿಶಂಕರ್, ಬ್ರದರ್ ರವಿಶಂಕರ್ ಇದ್ದೀರಾ?
ಬ್ರದರ್ ರವಿಶಂಕರ್. ಬ್ರದರ್ ರವಿಶಂಕರ್ 17 ಜನ ಇದ್ರು, 3 ಜನ. ಕಮಲಮ್ಮ ಸಿಸ್ಟರ್ ಬ್ರದರ್, ಓದ್ತೀರಾ? ಓದ್ತೀನಿ ಬ್ರದರ್. 28 ಎಷ್ಟನೇ ಅಧ್ಯಾಯದ ವಚನದವರೆಗೂ ಓದ್ಬೇಕು ಬ್ರದರ್? 1 ರಿಂದ 13. ಸಮಾರ್ಯದ ಯೆರೂಸಲೇಮನ ಗತಿ ಗತಿಸಿ ಎಚ್ಚರಿಸಿದ್ದ ಸಮಾರ್ಯದ ದುರ್ಗತಿ. ಅಯ್ಯ, ಕುಡುಕರಾದ ಅಯ್ಯೋ, ಎಫ್ರಾಯೀಮರ ಮಹಿಮೆಯ ಕಿರೀಟದ ಗತಿಯೇ ದ್ರಾಕ್ಷಾರಸಕ್ಕೆ ಸೋತು ಹೋದವರ ಫಲವತ್ತಾದಾಗಿ ತಗ್ಗಿಗೆ ಶ್ರೇಷ್ಠ ಶಿರೋಮಣಿ ಶಿರೋಮಣನ ಶಿರೋ ಭೂಷಣವಾಗಿದ್ದು ಶಿರೋಭೂಷಣವಾಗಿದ್ದು ಬಾಡುತ್ತಿರುವ ಹೂವಿನ ಹೂವಿನ ಪಾಡೆ. ಆಹಾ, ಕರ್ತನು ಒಬ್ಬ ಮಹಾಬಲಿಷ್ಠನನ್ನು ನೆನೆಸಿದ್ದಾನೆ. ಅವನು ರಭಸವಾಗಿ ಸುರಿಯುವ ಕಲ್ಮಳೆಯಂತೆಯೂ ನಾಶಕವಾದ ಬಿರುಗಾಳಿಯೋಪಾದಿಯಲ್ಲಿಯೂ ಮುಣುಗಿರುವ ಅತಿ ದಾರದೃಷ್ಟಿಯ ಹಾಗೂ ಬಲಾತ್ಕಾರದಿಂದ ಆ ಪಟ್ಟಣವನ್ನು ನೆಲಕ್ಕೆ ಬೀಳಿಸುವನು. ಕುಡುಕರಾದ ಎಫ್ರಾಯೀಮರ ಮಹಿಮೆಯ ಕಿರೀಟವು ಕಾಲಿನಿಂದ ತಳ್ಳಿ ತಳ್ಳಿ ತುಳಿಯಲ್ಪಡುವುದು. ಫಲವತ್ತಾದ ತಗ್ಗಿಗೆ ಶ್ರೇಷ್ಠ ಶಿರೋಮಣಿ ಶ್ರೇಷ್ಠ ಶಿರೋಭೂಷಣವಾಗಿದ್ದು ಬಾಡುತ್ತಿರುವ ಹೂವು ಫಲಕಾಲಕ್ಕೆ ಮುಂಚೆ ಮಾಗಿದ್ದ ಅಂಜೂರಕ್ಕೆ ಸಮಾನವಾಗುವುದು. ಆ ಹಣ್ಣನ್ನು ಕಂಡವನು ಕಿತ್ತು ಕೂಡಲೇ ನುಂಗಿ ಬಿಡುವನಲ್ಲವೇ? ಆ ದಿನದಲ್ಲಿ ಸೇನಾಧೀಶ್ವರನಾದ ಯೋಹಾವನೇ ತನ್ನ ಜನರಲ್ಲಿ ಉಳಿದವರಿಗೆ ಅಂದದ ಕಿರೀಟ ಸುಂದರ ಮುಕುಟವು ಆಗಿರುವನು. ಆತನೇ ನ್ಯಾಯಾಸನದಲ್ಲಿ ಕುಳಿತವನಿಗೆ ನ್ಯಾಯ ವಿವೇಚನೆಯಾಗಿಯೂ ಊರು ಬಾಗಲಲ್ಲಿ ಶತ್ರುಗಳನ್ನು ತಳ್ಳಿ ಬಿಡುವವರಿಗೆ ಶೌರ್ಯವಾಗಿಯೂ ಪರಿಣಮಿಸುವನು. ಯೆಶಾಯನು ಯೆರೂಸಲೇಮಿನ ಅಧಿಪತಿಗಳನ್ನು ಖಂಡಿಸಿದ್ದು, ಈ ನನ್ನ ಜನರು ಸಹ ದ್ರಾಕ್ಷಾರಸದಿಂದ ಓಲಾಡುತ್ತಾರೆ, ಮಂದ್ಯದಿಂದ ತೂಗಾಡುತ್ತಾರೆ, ಯಾಜಕ ಪ್ರವಾದಿಗಳು ಮಂದ್ಯದಿಂದ ಹೋಲಾಡುತ್ತಾರೆ. ದ್ರಾಕ್ಷಾರಸವೇ ಅರಸನು ನುಂಗಿ ಬಿಟ್ಟಿದ್ದಾನೆ, ಮದ್ಯದಿಂದ ತೂಗಾಡುತ್ತಾರೆ. ಧೈರ್ಯ ದೈವ ದರ್ಶನವಾಗುತ್ತಿರುವಾಗಲೂ ಓಲಾಡುತ್ತಾರೆ, ನ್ಯಾಯ ತೀರಿಸುತ್ತಿರುವಾಗಲೂ ಓಲಾ ಅತಿ ತೀರಿಸುತ್ತಿರುವಾಗಲೂ ಅತ್ತಿತ್ತ ಅತ್ತಿತ್ತ ತೂಗಾಡುತ್ತಾರೆ. ಅವರ ಮೇಜುಗಳ ಮೇಲೆಲ್ಲ ವಾಂತಿಯು ಎಂಜಲು ತುಂಬಿವೆ, ಶುದ್ಧ ಸ್ಥಳವೇ ಇಲ್ಲ. ಇವರು ಅರಟಿಕೊಳ್ಳುವುದೇನೆಂದರೆ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸುತ್ತಾನೋ, ಇವನು ಯಾರಿಗೆ ಯೋಹಾವನ ಮಾತನ್ನು ತಿಳಿಯಪಡಿಸುತ್ತಾನೋ ತಾನೇ ಮೇಲೆ ಬಿಟ್ಟ ಲೇಬುಟ್ಟ ಮಲೆ ಬಿಟ್ಟ ಕೂಸುಗಳಿಗೂ ಎಂದಿ ಎಂದಿ ಎದೆ ಬಿಟ್ಟ ಮಕ್ಕಳಿಗೂ ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟವಾಯಿತಲ್ಲ ಇತ್ಯಾದಿ ಇತ್ಯಾದಿ ಹೌದು. ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿಯೇ ಯೋಹಾವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಆತನು ಮೊದಲು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿ
ಬಳಲಿದ್ದವನು ವಿಶ್ರಾಂತಿಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವನ್ನು ಇದೆ ಎಂದು ಹೇಳಿದ್ದಾಗ ಇವರು ಹೇಳಲೊಲ್ಲದೆ ಹೋದರು. ಈಗಿರಲು ಯೋಹವನು ಮಾತು ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು ಇವರು ನಡೆದು ಹಿಂದಿ ಹಿಂದೆ ಬಿದ್ದು ಭಂಗ ಪಡುವರು, ಬೋನಿಗೆ ಸಿಕ್ಕಿ ವಶವಾಗುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 14ನೇ ವಚನದಿಂದ 29ರವರೆಗೂ ಬ್ರದರ್ ಬಸವರಾಜ್ ಬ್ರದರ್ ಹೇಳಿ ಬ್ರದರ್, ಓದ್ಬೋದ್ರ ಬ್ರದರ್? ಓದ್ತೀರಾ? ಹಲೋ, ಹಾಂ ಓದ್ತಾನೆ ಬಿಡಿ. ಓದ್ತೀರಾ ಬ್ರದರ್? ಓಕೆ ಬ್ರದರ್, ಓದೋಣ. ಹಾಂ ಓದಿ ಓದಿ ಬ್ರದರ್. 28ನೇ ಅಧ್ಯಾಯ 14ರಿಂದ 29ನೇ ವಚನವರೆಗೂ. ಒಂದು ನಿಮಿಷ ಬ್ರದರ್. 28ರಿಂದ 14ಲ ಬ್ರದರ್? ಹಾಂ 14ರಿಂದ ಬ್ರದರ್. ಆದುದರಿಂದ ಎರಸಲೇಮಿನ ಈ ಜನರನ್ನು ಆಳುವ ಧರ್ಮನಿಂದಕರೇ, ಯೆಹೋವನ ಮಾತನ್ನು ಕೇಳಿರಿ. ನೀವು ನಿಮ್ಮೊಳಗೆ ಮೃತ್ಯುವಿನಿಂದ ಒಡಂಬಡಿಕೆಯನ್ನು ಪಡೆದುಕೊಂಡು ಪಾತಾಳದೊಳಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ. ವಿಪರೀತ ಬಾಧೆಯು ದೇಶದೊಳಗೆ ಹಾದು ಹೋಗುವಾಗ ಅದು ನಮ್ಮನ್ನು ಮುಟ್ಟದು. ನಾವು ಸುಳ್ಳನ್ನೇ ಆಶ್ರಯಿಸಿಕೊಂಡು ಮೋಸದಲ್ಲಿ ಮರವಕ್ಕಿದ್ದೇವೆ ಎಂದು ಅಂದುಕೊಂಡಿದ್ದೀರಿ. ಆದುದರಿಂದ ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರೀಕ್ಷೆಗೆ ಒಳಗಾಗಿ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ. ಭರವಸವಿಡುವವನು ಆತುರಪಡನು. ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮೆಟ್ಟಗೋಲನ್ನಾಗಿಯೂ ಮಾಡುವೆನು. ಕಲ್ಮಳೆಯು ಸುಳ್ಳಿನ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು. ಜಲಪ್ರವಾಹವು ಮೋಸದ ಅಡಗು ಸ್ಥಳವನ್ನ ಮುಳುಗಿಸುವುದು. ಮೃತ್ಯುವಿನಿಂದ ನೀವು ಪಡೆದುಕೊಂಡ ಒಡಂಬಡಿಕೆಯು ಸಾಗದು. ಪಾತಾಳದೊಡನೆ ನೀವು ಮಾಡಿಕೊಂಡ ಒಪ್ಪಂದವು ನಿಲ್ಲದು. ವಿಪರೀತ ಬಾಧೆಯು ದೇಶದೊಳಗೆ ಹಾದು ಹೋಗುವಾಗ ನಿಮ್ಮನ್ನು ತುಳಿದು ಬಿಡುವುದು. ಅದು ಹಾದು ಹೋಗುವಾಗಲೆಲ್ಲ ನಿಮ್ಮನ್ನು ಹಿಡಿಯುವುದು. ಒತ್ತಾರೆಯಿಂದ ಒತ್ತಾರೆಗೆ ಹಗಲು ರಾತ್ರಿಯೂ ಹಾದು ಹೋಗುವುದು. ಆಗ ಯೆಹೋವನ ಮಾತನ್ನು ಗ್ರಹಿಸಿಕೊಳ್ಳುವುದರಿಂದ ಭಯವಾಗುವುದು. ಒಬ್ಬನು ಕಾಲು ಚಾಚಿಕೊಂಡು ಮಲಗುವನೆಂದರೆ ಹಾಸಿಗೆಯು ಉದ್ದವೂ ಸಾಲುವುದಿಲ್ಲ. ಮುದುರಿಕೊಂಡು ಮಲಗುವನೆಂದರೆ ಒದಕಿಯು ಅಗಲವೂ ಸಾಲುವುದಿಲ್ಲ. ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನೆನೆಸಬೇಕೆಂತಲೂ, ಆ ಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರಿಚೀಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು. ಗಿಬೋನ್ ಕಣಿವೆಯಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಆದುದರಿಂದ ನಿಮ್ಮ ಬಂಧನಗಳು ಇನ್ನೂ ಬಿಗಿಯಾಗದಂತೆ ಧರ್ಮನಿಂದೆಯನ್ನು ಬಿಡಿರಿ. ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಳಯವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದ್ದೇನೆ. ನನ್ನ ಧ್ವನಿಯನ್ನು ಕಿವಿಗಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ. ಬಿತ್ತನೆಗಾಗಿ ಉಳುವವನು ಹಗಲೆಲ್ಲ ಉಳುತ್ತಿರುವನು. ಪ್ರತಿನಿತ್ಯವೂ ಮಣ್ಣನ್ನು ಕೆಳಮೇಲು ಮಾಡುತ್ತಾ ಕುಂಟ ಹೊಡೆಯುವನು. ಅಂತೂ ಭೂಮಿಯನ್ನ ಹಸನು ಮಾಡಿದ ಮೇಲೆ ಹಾಸಿಗೆಯನ್ನ ಜೀರಿಗೆಯನ್ನ ಬಿತ್ತಿ ಸಾರಿ ಅಗಸೆಯನ್ನ ಜೀರಿಗೆಯನ್ನ ಬಿತ್ತಿ ಗೋಧಿಯನ್ನು ಸಾಲು ಸಾಲಾಗಿ ತನ್ನ ಸ್ಥಳದಲ್ಲಿಯೂ ಕಡಲೆಯನ್ನ ಅಂಚಿನಲ್ಲಿಯೂ ಹಾಕುವನಲ್ಲವೇ? ಇವನು ದೇವರು ಸಾರಿ ಅವನು
ಅವನ ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಆದುದರಿಂದ ಅವನು ಜೀರಿಗೆಯನ್ನು ಒಕ್ಕುವುದು ಯಂತ್ರದಿಂದಲ್ಲ ಅಥವಾ ಗಾಡಿಯ ಚಕ್ರದಿಂದಲ್ಲ, ಆದರೆ ಕೋಲಿನಿಂದಲೇ. ಅಗಸೆಯನ್ನು ಒಕ್ಕುವುದು ಕೋಲಿನಿಂದಲೇ, ಜೀರಿಗೆಯನ್ನು ಒಕ್ಕುವುದು ದೊಣ್ಣೆಯಿಂದಲೇ, ಕಣದ ಗುಂಡಿನಿಂದಲ್ಲ. ಗೋಧಿಯ ಕಾಳನ್ನು ನುಚ್ಚು ಮಾಡುವನು ತನ್ನ ಕುದುರೆಗಳ ಗಾಡಿಯ ಚಕ್ರವನ್ನು ಒಡೆಯುತ್ತಾ ಗುಂಡನ್ನು ಉರುಳಿಸುತ್ತಾ ಯಾವಾಗಲೂ ಒಕ್ಕುತ್ತಿರುವುದಿಲ್ಲ, ನುಚ್ಚು ಮಾಡುವುದಿಲ್ಲ. ಈ ವಿವೇಕವು ಸಹ ಅತಿಶಯವಾದ ಆಲೋಚನಾಪರನು ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 29ನೇ ಅಧ್ಯಾಯ 24:11 29ನೇ ಅಧ್ಯಾಯ 1-12 ಸಹೋದರಿ ಸುಜಾತ ಅವರು ಓದಬೇಕು ಅಂತ ಕೇಳ್ಕೊತೀನಿ. ಯೆರೂಸಲೇಮಿನ ಮುಂದಿನ ಕಷ್ಟವು ಅದರ ನಿವಾರಣೆಯು. ಅಯ್ಯೋ ಅರಿಯಲೇ ಅರಿಯಲೇ, ದಾವಿದನು ಸೈನ್ಯ ಸಮೇತನಾಗಿ ವಾಸಿಸಿದ ಪಟ್ಟಣವೇ, ನಿನ್ನ ಗತಿಯನ್ನು ಏನು ಹೇಳಲಿ? ಈ ವರುಷಕ್ಕೆ ಮುಂದಿನ ವರುಷವನ್ನು ಸೇರಿಸಿರಿ, ಹಬ್ಬಗಳು ಸುತ್ತಿ ಬರಲಿ. ಆಮೇಲೆ ನಾನು ಅರಿಯಲನ್ನು ಬಾಧಿಸುವೆನು, ಅರಿಚಾಟ ಕಿರಿಚಾಟವಾಗುವುದು. ಆ ಪಟ್ಟಣವು ನನಗೆ ಅರಿಯಲಾಗಿಯೇ ಪರಿಣಮಿಸುವುದು. ನಾನು ನಿನ್ನ ಸುತ್ತಲೂ ದಂಡಿಳಿಸಿ ನಿನಗೆ ವಿರುದ್ಧವಾಗಿ ಕೊತ್ತಲ ಕಟ್ಟಿ ದಿಬ್ಬ ಹಾಕಿ ನಿನ್ನನ್ನು ಮುತ್ತುವೆನು. ನೀನು ಕುಗ್ಗಿ ಭೂಮಿಯೊಳಗಿಂದ ಮಾತಾಡುವಿ, ನಿನ್ನ ನುಡಿಯು ಮಣ್ಣಿನೊಳಗಿಂದ ಸಣ್ಣ ಸ್ವರವಾಗಿ ಹೊರಡುವುದು. ನಿನ್ನ ಧ್ವನಿಯು ಪ್ರೇತದ ಧ್ವನಿಯಂತೆ ನೆಲದೊಳಗಿಂದ ಬರುವುದು. ನಿನ್ನ ನುಡಿಯು ಧೂಳಿನೊಳಗಿಂದ ಲೊಚಗುಟ್ಟುವುದು. ಗುಂಪು ಗುಂಪಾಗಿ ಕೂಡಿರುವ ನಿನ್ನ ಶತ್ರುಗಳು ಸೂಕ್ಷ್ಮ ಧೂಳಿಯಂತೆಯೂ, ತಂಡೋಪತಂಡವಾಗಿ ಬಂದಿರುವ ಭಯಂಕರರು ಹಾರಿಹೋಗುವ ಹೊಟ್ಟಿನ ಹಾಗೂ ಆಗುವರು. ತಟ್ಟನೆ ಕ್ಷಣದಲ್ಲಿ ಲಯ ಹೊಂದುವರು. ಸೇನಾಧೀಶ್ವರನಾದ ಯಹೋವನು ಗುಡುಗು, ಭೂಕಂಪ, ಮಹಾಶಬ್ದ, ಬಿರುಗಾಳಿ, ಚಂಡಮಾರುತ, ದಹಿಸುವ ಅಗ್ನಿಯ ಜ್ವಾಲೆ ಇವುಗಳ ಮೂಲಕ ಆ ನಗರಿಯನ್ನು ರಕ್ಷಿಸುವನು. ಅರಿಯೇಲಿನ ಮೇಲೆ ಹೋರಾಡಿ ಅದಕ್ಕೂ ಅದರ ಕೋಟೆಗೂ ವಿರುದ್ಧವಾಗಿ ಯುದ್ಧ ಮಾಡಿ ಬಾಧಿಸುವ ಸಕಲ ಜನಾಂಗಗಳ ಗುಂಪು ಕನಸಿನಂತೆ ರಾತ್ರಿಯ ಸ್ವಪ್ನದ ಹಾಗೆ ಮಾಯವಾಗುವುದು. ಹಸಿದವನು ಕನಸು ಕಂಡು ಆಹಾ ಉಣ್ಣುತ್ತೇನೆ ಎಂದು ಕೊಂಡಂತಾಗುವುದು. ಎಚ್ಚೆತ್ತಾಗ ಅವನ ಹೊಟ್ಟೆ ಬರಿದೆ. ಬಾಯಾರಿದವನು ಸ್ವಪ್ನದಲ್ಲಿ ಇಗೋ ಕುಡಿಯುತ್ತೇನೆ ಎಂದುಕೊಂಡ ಹಾಗೂ ಆಗುವುದು. ನಿದ್ರೆ ತಿಳಿದಾಗ ಬಳಲಿ ನೀರನ್ನು ಬಯಸುವನು. ಚಿಯೋನ್ ಪರ್ವತಕ್ಕೆ ವಿರುದ್ಧವಾಗಿ ಹೋರಾಡುವ ಸಕಲ ಜನಾಂಗಗಳ ಗುಂಪಿಗೆ ಈ ಗತಿಯಾಗುವುದು. ಯೆರೂಸಲೇಮಿನ ಮೂಢಭಕ್ತಿ, ನಿಮ್ಮನ್ನು ನೀವೇ ಬೆರಗು ಮಾಡಿಕೊಂಡು ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡಾಗಿರಿ. ಇವರು ಅಮಲೇರಿದ್ದಾರೆ ದ್ರಾಕ್ಷಾರಸದಿಂದಲ್ಲ, ಓಲಾಡುತ್ತಾರೆ ಮದ್ಯದಿಂದಲ್ಲ. ಯಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯ ದರ್ಶಿಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೆ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ಮತ್ತು ಯಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಮನಸ್ಸೋ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನು ಮಾಡುವೆನು. ಇವರ ಜ್ಞಾನಿಗಳ ಜ್ಞಾನವು ಅಳಿಯುವುದು, ವಿವೇಕಿಗಳ ವಿವೇಕವು ಅಡಗುವುದು ಎಂದು ಹೇಳಿದನು. ಕಂಟಿನ್ಯೂ ಮಾಡಲ ಬ್ರದರ್. ಸಾಕು ಸಾಕು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. 15-24
ಸಹೋದರಿಯರಂತ ಶಾಂತಮ್ಮ ಅವರು ಓದ್ಬೇಕಂತ ಕೇಳ್ಕೊತೀನಿ. ಶಾಂತಮ್ಮ ಸಿಸ್ಟ್ರ ಬ್ರದರ್ ಓದಿ ಸಿಸ್ಟ್ರ. ಬ್ರದರ್ 29-15 ಅಲ್ವಾ? ಹಾ 15-24. ಯಹೂದ್ಯ ದೇಶಗಳ ಒಪ್ಪಂದ. ಮತ್ತಾಲೋಚಕರ ಉಪಾಯವು ಯಹೋವನ ಕೃಪೆ ಉದ್ದೇಶವು. ತಮ್ಮ ಆಲೋಚನೆಯನ್ನು ಯಹೋವನಿಗೆ ಮರೆ ಮಾಜುವುದಕ್ಕೆ ಅಗಾಧ ರೂಪವು ಮಾಡಿ ನಮ್ಮನ್ನು ಯಾರು ನೋಡುವರು, ಯಾರು ತಿಳಿದುದರು ಎಂದು ಕೊಂಡ ಕತ್ತಲಲ್ಲಿ ತಮ್ಮ ಕೆಲಸಗಳನ್ನು ನಡೆಸುವರ ಗತಿಯನ್ನು ಏನು ಹೇಳಲಿ? ಅಯ್ಯೋ, ನೀವು ಎಂಥ ಮೂರ್ಖರು! ಕುರುಬನು ಮಣ್ಣು ಎನಿಸಿಕೊಂಡವನೇ. ಕಾರ್ಯವೇ ಕೃತ್ಯವನ್ನು ಕುರಿತು ಅವನು ನನ್ನನ್ನು ಮಾಡಲಿಲ್ಲವೆಂದು ಕೊಂಡಂತೆ ನಿರ್ಮಿತವಾದದ್ದು ನಿರ್ಮಿಸಿದ್ದವನ ವಿಷಯವಾಗಿ ಅವನಿಗೆ ವಿವೇಕವಿಲ್ಲ ಎಂದಂತೆ ಆತ್ಮವಲ್ಲ, ಲೋಕದೊಳಗೆ ಲೆಬಾನೋನಿನ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರೆಗೆ ಅರಣ್ಯವಾಗಿ ಕಾಣಿಸುವುದು. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲೆಗಳಲ್ಲಿಯೇ ಕುರುಡರ ಕಣ್ಣು ಕಾಣುವುದು, ದೀನರು ಯಹೋವನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು, ಬಡವರು ಇಸ್ರಾಯೇಲರ ಸದಮಲ ಸ್ವಾಮಿಯಲ್ಲಿ ಉಲ್ಲಾಸಿಸುವರು. ಯಾಕೆಂದರೆ ಭಯಂಕರರು ನಿಷ್ಕರ್ಷವಾಗುವರು ಧರ್ಮದಿಂದ. ಬ್ರದರ್ ನಿಶೇಷವಾಗುವರು. ವಿಶೇಷವಾಗುವರು ಧರ್ಮನಿಂದಕರು ನಿರ್ನಾಮವಾಗುವರು. ಅಪಾಕ್ಷೆಯಿಂದ ತಾವು ಅಪೇಕ್ಷೆಯಿಂದ ತಾವು ಒರೆಸುವವರು ಚಾವಡಿಯಲ್ಲಿ ದೋಷವನ್ನು ಖಂಡಿಸುವವನಿಗೆ ಉರುಳೊಡ್ಡುವರು. ನ್ಯಾಯವಂತನ ನ್ಯಾಯವನ್ನು ಸುಮ್ಮ ಸುಮ್ಮನೆ ತಪ್ಪಿಸುವವರು ಆಗಿರುವ ಧರ್ಮನಿಂದಕರೆಲ್ಲ ನಿರ್ಮೂಲರಾಗುವರು. ಧರ್ಮ ನಿರತರೆಲ್ಲ ನಿರ್ಮೂಲರಾಗುವರು. ಎಷ್ಟನೇ ವಚನ ಗಂಟ ಬರದ? 24 ಓದ್ಬಿಡಿ. ಹಾ, ಸುಮ್ಮ ಸುಮ್ಮನೆ ತಪ್ಪಿಸುವವರು ಆಗಿರುವ ಧರ್ಮನಿಂದಕರನ್ನೆಲ್ಲ ನಿರ್ಮೂಲರಾಗುವರು. ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯಹೋವನು ಯಾಕೋಬನ ಮನೆತನದ ವಿಷಯವಾಗಿಯೂ ಯಾಕೋಬೇರು ಇನ್ನು ನಾಚಿಕೆ ಈಡಾಗರು, ಅವರ ಮುಖವು ಇನ್ನೂ ಬಾಡದು. ಯಾಕೋಬ ವಂಶದವರು ತಮ್ಮ ಮಧ್ಯದಲ್ಲಿ ನಾನು ನಡೆಸುವ ಕೆಲಸವನ್ನು ನೋಡಿ ನನ್ನ ಮನವೇ ಆರಾಧನೆಗೆ ಅಶ್ಯವೆಂದು. ನೋಡಿ, ನನ್ನ ನಾಮವೇ ಆರಾಧನೆಗೆ ಅಕ್ಷವೆಂದು ಪ್ರತಿಷ್ಠಿಸುವರು. ಹೌದು, ಯಾಕೋಬ್ಯರ ಸದಮಲ ಸ್ವಾಮಿಯನ್ನು ಪ್ರತಿಷ್ಠಿಸಿ ಇಸ್ರಾಯೇಲರ ದೇವರಿಗೆ ನಡುಗುವರು. ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು, ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು ಎಂದು ಹೇಳುತ್ತಾನೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 30ನೇ ಅಧ್ಯಾಯ 1 ರಿಂದ 7. 1 ರಿಂದ 7. ಗೌರಮ್ಮ ಸಿಸ್ಟ್ರೆ ಓದ್ತೀರಾ? ನೀವಾದ್ರೂ ಸರಿ, ನಿಮ್ಮ ಮಗಳಾದ್ರೂ ಸರಿ. ಯಾವುದು ಬ್ರದರ್? 30ನೇ ಅಧ್ಯಾಯ 1ರಿಂದ 7ರವರೆಗೂ. ಓಕೆ ಬ್ರದರ್, ಓದ್ತೀವಿ. ಐಗುಪ್ತದ ಸಹಾಯ ವ್ಯರ್ಥವೆಂಬುದು. ಯಹೋವನು ಹೀಗೆ ನುಡಿಯುತ್ತಾನೆ, ದ್ರೋಹಿಗಳಾದ ನನ್ನ ಮಕ್ಕಳ ಗತಿಯನ್ನು ಏನು ಹೇಳಲಿ? ಇವರು ನನ್ನನ್ನು ಕೇಳದೆ ಒಂದು ಆಲೋಚನೆಯನ್ನು ಸಾಕಿಸಿ ನನ್ನ ಆತ್ಮ ಪ್ರೇರಿತರಾಗದೆ ಉಪಾಯವನ್ನು ನೆಯ್ದು ಪಾಪದ ಮೇಲೆ ಪಾಪವನ್ನು ನೆರವೇರಿಸಿಕೊಂಡಿದ್ದಾರೆ. ಫರೋಹನ ಆಶ್ರಯವನ್ನು ಪಡೆದು ಐಗುಪ್ತವನ್ನು ಮೊರೆಯೋಗಬೇಕೆಂದು ನನ್ನ ಮಾತನ್ನು ಕೇಳದೆ ಐಗುಪ್ತಕ್ಕೆ ಪ್ರಯಾಣವಾಗಿ ಹೊರಟಿದ್ದಾರೆ. ಆದ ಕಾರಣ ಫರೋಹನ ಆಶ್ರಯದಿಂದ ನಿಮಗೆ ನಾಚಿಕೆ, ಐಗುಪ್ತವನ್ನು ಮರೆ ಹೋಗುವುದರಿಂದ ಅವಮಾನ. ಆ ಫರೋಹನ ಸಾಮಂತರಾಜರು ಚಿವೋನಿನಲ್ಲಿದ್ದರು. ಅವನ ದೂತರು ಆನೇಸಿನ ತನಕ ಸೇರಿದರು. ಸಹಾಯವನ್ನು ಪ್ರಯೋಜನವನ್ನು ಮಾಡಲಾರದೆ ನಾಚಿಕೆಯನ್ನು ಅವಮಾನವನ್ನು
ಉಂಟು ಮಾಡುವ ವ್ಯರ್ಥವಾದ ಈ ಜನಾಂಗದ ವಿಷಯವಾಗಿ ಎಲ್ಲರೂ ಲಜ್ಜೆ ಪಡುವರು. ಮೃಗೇಂದ್ರ, ಸಿಂಹ, ವಿಷಸರ್ಪ, ಹಾರುವ ಉರಿಮಂಡಲ ಇವುಗಳಿಂದ ಭಯಂಕರವಾಗಿಯೂ ಶ್ರಮ ಸಂಕಟಗಳನ್ನು ಉಂಟು ಮಾಡುವುದಾಗಿಯೂ ಇರುವ ದೇಶದ ಮಾರ್ಗವಾಗಿ ನಿಷ್ಪ್ರಯೋಜನವಾದ ಜನಾಂಗದ ಬಳಿಗೆ ಹೋಗುತ್ತಾರೆ. ಐಗುಪ್ತದ ಸಹಾಯವು ವ್ಯರ್ಥವೇ ವ್ಯರ್ಥ. ಆದ್ದರಿಂದ ನಾನು ಅದಕ್ಕೆ ಸುಮ್ಮನೆ ಬಿದ್ದಿರುವ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 8-17 8-17 ತನಕ ತರುಣ್ ರಾಜ್, ನಕುಲ್ ರಾಜ್ ಇದ್ದೀರಾ? ಬ್ರದರ್ ಕೇಳಿಸ್ತಾ ಇದೆಯಾ? ಐಗುಪ್ತದ ಆಶ್ರಯದಿಂದಾಗುವ ದುರ್ಗತಿ. ಯಹೋವನು ನನಗೆ ಹೀಗೆ ಹೇಳಿದನು, ನಿನಗೆ ಮನೆಗೆ ಹೋಗಿ ಈ ಮಾತು ಮುಂದಿನ ಕಾಲದಲ್ಲಿ ಶಾಶ್ವತ ಸಾಕ್ಷಿಯಾಗಿರುವಂತೆ ಇವರೆದುರಿಗೆ ಅಲಿಗೆಯ ಮೇಲೆ ಕೆತ್ತು, ಪುಸ್ತಕದಲ್ಲಿ ಬರೆ. ಇವರು ದ್ರೋಹದ ಜನಾಂಗದವರು, ಮೋಸದ ಸಂತಾನದವರು, ಯಹೋವನ ಉಪದೇಶವನ್ನು ಕೇಳಲೊಲ್ಲದ ಸಂತತಿಯವರಷ್ಟೇ. ಇವರು ದಿವ್ಯ ದರ್ಶನಗಳನ್ನು ಕುರಿತು ನಿಮಗೆ ದರ್ಶನವಾಗದಿರಲಿ ಅನ್ನುತ್ತಾರೆ ಮತ್ತು ಸಾಕ್ಷಾತ್ಕರಿಗಳಿಗೆ ನಮಗಾಗಿ ನ್ಯಾಯವಾದವುಗಳನ್ನು ಸಾಕ್ಷಾತ್ಕರಿಸಬೇಡಿರಿ, ನಯವಾದವುಗಳನ್ನು ನಮಗೆ ನುಡಿಯಿರಿ. ಮಾಯವಾದವುಗಳನ್ನೆಲ್ಲ ಸಾಕ್ಷಾತ್ಕರಿಸಬೇಡಿರಿ. ನೀವು ಹಿಡಿದಿರುವ ಮಾರ್ಗದಿಂದ ತೊಳೆದಿರಿ. ನಿಮ್ಮ ದಾರಿಗೆ ಓರೆಯಾಗಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ನಮ್ಮ ಮುಂದೆ ನಿಲ್ಲದ ಹಾಗೆ ಮಾಡಿರಿ ಎಂದು ಹೇಳುತ್ತಾರೆ. ಆದ ಕಾರಣ ಇಸ್ರಾಯೇಲರ ಸದಮಲ ಸ್ವಾಮಿಯ ಹೀಗೆನ್ನುತ್ತಾನೆ, ನೀವು ಈ ಮಾತುಗಳನ್ನು ಅಸಡ್ಡೆ ಮಾಡಿ ಬಲತ್ಕಾರ ಕುಯುಕ್ತಿಗಳನ್ನು ನಂಬಿ ಅವುಗಳನ್ನೇ ಆಧಾರ ಮಾಡಿಕೊಂಡಿದ್ದರಿಂದ ಎತ್ತರವಾದ ಗೋಡೆಯ ಒಂದು ಭಾಗವು ಬಗ್ಗುತ್ತಾ ತಟ್ಟನೆ ಕ್ಷಣ ಮಾತ್ರದಲ್ಲಿ ಕವಚಿಕೊಳ್ಳುವ ಹಾಗೆ ನಿಮ್ಮ ಅಪರಾಧವು ನಿಮಗೆ ಅಪಾಯವಾಗುವುದು. ಉರಿಯಿಂದ ಕೇಂದವನ್ನು ತೆಗೆಯುವುದಕ್ಕಾಗಲಿ, ಬಾವಿಯಿಂದ ನೀರನ್ನು ಗೋಚುವುದಕ್ಕಾಗಲಿ, ಬೋಕಿಯ ತುಂಡುಗಳಲ್ಲಿ ಒಂದು ಉಳಿಯದಂತೆ ಒಬ್ಬನು ಕುರುಬನ ಗಡಿಯನ್ನು ಚೂರು ಚೂರಾಗಿ ಒಡೆದು ಬಿಡುವ ರೀತಿಯಲ್ಲಿ ಆತನು ಆ ಗೋಡೆಯನ್ನು ಒಡೆದು ಬಿಡುವನು. ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯಹೋವನು, ನೀವು ತಿರುಗಿಕೊಂಡು ನಮ್ಮ ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದ್ದರು. ನೀವು ಒಪ್ಪಿಕೊಂಡಿಲ್ಲ. ನೀವು ಬೇಡವೇ ಬೇಡ, ಕುದುರೆಗಳ ಮೇಲೆ ಓಡುವೆವು ಎಂದುಕೊಂಡುವುದರಿಂದ ಓಡೇ ಹೋಗುವಿರಿ. ನೀವು ವೇಗವಾಗಿ ಸವಾರಿ ಮಾಡುವುವು ಎಂದುಕೊಂಡಿದ್ದರಿಂದ ವೇಗಿಗಳೇ ನಿಮ್ಮನ್ನು ಅಂಟಿ ಬಿಡುವುದು. ಒಬ್ಬನ ಬೆದರಿಕೆಯ 1,000 ಜನರು ಓಡುವರು, 5 ಬೆದರಿಸುವುದರಿಂದ ನೀವು ಓಡಿ ಹೋಗುವಿರಿ. ಕಟ್ಟ ಕಡೆಗೆ ಬೆಟ್ಟದ ಶಿರದಲ್ಲಿನ ಸ್ತಂಭದ ಹಾಗೂ ಗುಡ್ಡದ ಮೇಗಣ ಕಂಬದಂತೆಯೂ ಒಂಟಿಯಾಗಿ ಉಳಿಯುವಿರಿ. ಹದಿನೆಂಟರಿಂದ 26 ಮಂಜಮ್ಮ ಸಿಸ್ಟರ್ ಓದ್ತೀರಾ? ಓದಕ್ ಬರಲ್ಲ ಬ್ರದರ್. ನನಗೆ ರೇಷ್ಮಾ ಇದಾರಲ್ಲ ಕೊಡ್ರಿ ಬ್ರದರ್. ರೇಷ್ಮಾ ಸಿಸ್ಟ್ರೆ ಓದಿದ್ದೀನಿ ಬ್ರದರ್. ಯೆಶಾಯ 33:18 ವಚನದಿಂದ, ಯಹೂದ್ಯರ ಮುಂದಿನ ವಿಧೇಯತೆಯು ಸುಸ್ಥಿತಿಯು. ಹೀಗಿರಲು ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆರೂಸಲೇಮಿನಲ್ಲಿ ವಾಸಿಸುವ ಚಿಯೋನಿನ ಜನರೇ, ನೀವು ಇನ್ನು ಆಳುವುದೇ ಇಲ್ಲ, ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು.
ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರೂ ನಿಮ್ಮ ಬೋಧಕರು ಇನ್ನು ಮರೆಯಲು ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಕೆತ್ತಿದ ನಿಮ್ಮ ವಿಗ್ರಹಗಳ ಬೆಳ್ಳಿಯ ಕವಚಗಳನ್ನು ಎರಕದ ನಿಮ್ಮ ಬೊಂಬೆಗಳ ಬಂಗಾರದ ಗುಲಾಮನ್ನು ನೀವು ಕೊಲಸು ಮಾಡಿ ಆ ವಿಗ್ರಹಗಳನ್ನು ತೊಲಗಿ ಎಂದು ಕೊಲೆಯಂತೆ ಬೀಸಾಡು ಬಿಡಿದಿರಿ. ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು. ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು. ಆ ದಿನದಲ್ಲಿ ಮಂದೆಗಳು ದೊಡ್ಡ ದೊಡ್ಡ ಕಾವಲುಗಳಲ್ಲಿ ಮೇಯುವವು. ಹೊಲಗೇಯುವ ಎತ್ತು ಕತ್ತೆಗಳು ಮೊರದಿಂದಲೂ ಕವೆಕೋಲಿನಿಂದಲೂ ತೂರಿದ ಉಪ್ಪುಪ್ಪಾದ ಮೇವನ್ನು ತಿನ್ನುವವು. ಬುರುಜುಗಳು ಬಿದ್ದು ಹೋಗುವ ಮಹಾ ಸಂಹಾರದ ದಿನದಲ್ಲಿ ಪ್ರತಿಯೊಂದು ಉನ್ನತ ಪರ್ವತದಲ್ಲಿಯೂ ಎತ್ತರವಾದ ಗುಡ್ಡದಲ್ಲಿಯೂ ತೊರೆಗಳು ನೀರಿನ ಕಾಲುವೆಗಳು ಹರಿಯುತ್ತಿರುವವು. ಇದಲ್ಲದೆ ಯಹೋವನು ತನ್ನ ಜನರ ಋಣವನ್ನು ಕಟ್ಟಿ ಅವರ ಪೆಟ್ಟಿನ ಗಾಯವನ್ನು ಗುಣಮಾಡುವ ದಿವಸದಲ್ಲಿ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು ಮತ್ತು ಸೂರ್ಯನ ಬೆಳಕು 7ರಷ್ಟು ಹೆಚ್ಚಿ 7 ದಿನಗಳ ಬೆಳಕಿನಂತಾಗುವುದು. ಥ್ಯಾಂಕ್ ಯು ಬ್ರದರ್. ಇಷ್ಟೇ ಪೂರ್ತಿ ಓದ್ಬಿಡಿ. ಯಹೋವನಿಂದ ಅಶ್ಶೂರ್ಯರಿಗಾದ ವಿನಾಶ. ಇಗೋ ಯಹೋವ ನಾಮಧೇಯನು ದೂರದಿಂದ ಬರುತ್ತಾನೆ. ಆತನ ಕೋಪವು ಉರಿಯುತ್ತಿದೆ. ಅದರಿಂದ ಏಳುವ ಹೊಗೆಯು ದಟ್ಟವಾಗಿದೆ. ಆತನ ತುಟಿಗಳು ರೋಷದಿಂದ ತುಂಬಿವೆ. ಆತನ ನಾಲಿಗೆಯು ನುಗ್ಗುವ ಅಗ್ನಿ. ಆತನ ಶ್ವಾಸವು ತುಂಬಿ ತುಳುಕುವ ಕಂಠದ ಮಟ್ಟಿಗೂ ಏರುವ ತೊರೆ. ಜನಾಂಗಗಳನ್ನು ಏನು ಉಳಿಸದ ಜರಡಿಯಿಂದ ಜಾಲಿಸುವುದಕ್ಕೆ ಬರುತ್ತಾನೆ. ದಾರಿ ತಪ್ಪಿಸುವ ಕಡಿವಾಣವು ಜನಗಳ ಕಟಬಾಯಿಯಲ್ಲಿರುವುದು. ನೀವು ಹಬ್ಬದ ಸೌರಣಿಯ ರಾತ್ರಿಯಲ್ಲೋ ಎಂಬಂತೆ ಆಡುವಿರಿ. ಇಸ್ರಾಯೇಲರ ಶರಣನ ಸಾನ್ನಿಧ್ಯವನ್ನು ಬಯಸಿ ಯಹೋವನ ಪರ್ವತಕ್ಕೆ ಪಿಳ್ಳಂಗೋವಿಯ ನಾದದೊಡನೆ ಹೋಗುವವನಂತೆ ಹೃದಯಾನಂದ ಪಡುವಿರಿ. ಆಗ ಯಹೋವನು ತನ್ನ ಗಂಭೀರವಾದ ಧ್ವನಿಯನ್ನು ಕೇಳ ಮಾಡಿ ತೀವ್ರ ಕೋಪ ಕಬಳಿಸುವ ಅಗ್ನಿ ಜ್ವಾಲೆ ಬಿರಿದ ಮೋಡ ಅತಿವೃಷ್ಟಿ ಕಲ್ಮಳೆ ಇವುಗಳಿಂದ ತನ್ನ ಶಿಕ್ಷಾಹಸ್ತವನ್ನು ತೋರ್ಪಡಿಸುವನು. ಹೀಗೆ ಯಹೋವನು ದಂಡದಿಂದ ದಂಡಿಸುವಾಗ ಅಶ್ಶೂರ್ಯರು ಆತನ ಧ್ವನಿಯಿಂದಲೇ ಭಂಗಪಡುವರು ಮತ್ತು ಯಹೋವನ್ನು ಸಂಕಲ್ಪಿಸಿದ ದಂಡದ ಪ್ರತಿಯೊಂದು ಪೆಟ್ಟು ದಮ್ಮಡಿ ಕಿನ್ನರಿಗಳ ನಾದದೊಡನೆ ಅವರ ಮೇಲೆ ಬೀಳುವುದು. ಆತನು ಅವರೊಂದಿಗೆ ಹೋರಾಡುತ್ತಾ ಕೈ ಬೀಸಿ ಯುದ್ಧ ಮಾಡುವನು. ಪುರಾತನ ಕಾಲದಿಂದಲೂ ಅಗ್ನಿ ಕುಂಡವು ಸಿದ್ಧವಾಗಿದೆ. ಹೌದು, ರಾಜನಿಗೆ ಅಣಿಯಾಗಿದೆ. ಅದನ್ನು ಆಳವಾಗಿಯೂ ಅಗಲವಾಗಿಯೂ ಮಾಡಿದ್ದಾನೆ. ಅದರಲ್ಲಿ ಚಿತೆಯೊಳಗೆ ಬೆಂಕಿಯು ಬೇಕಾದಷ್ಟು ಕೊರಡುಗಳು ಇವೆ. ಯಹೋವನ ಶ್ವಾಸವು ಗಂಧಕದ ಪ್ರವಾಹದ ಪಾದಿಯಲ್ಲಿ ಅದನ್ನು ಉರಿಸುವುದು. ದೇವಿಸ್ತು ಬ್ರದರ್ ಓದಕ್ ಮುಗಿತ್ರಿ ಬ್ರದರ್ ನಂದ. ಸಿಸ್ಟ್ರ ಥ್ಯಾಂಕ್ ಯು ಸಿಸ್ಟ್ರ. ಪೂರ್ತಿ ಮುಗಿದ ಸಿಸ್ಟ್ರ? ಹಾ ಮುಗಿತು ಬ್ರದರ್.
ಥ್ಯಾಂಕ್ ಯು ಸಿಸ್ಟ್ರೆ, ಮ್ಯೂಟ್ ಮಾಡಿಬಿಟ್ಟಿದೆ, ಸಾರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಸುಂದರವಾದಂತಹ ಅವಕಾಶದಲ್ಲಿ ನಮಗೆ ಮತ್ತೊಮ್ಮೆ ತನ್ನ ವಾಕ್ಯಗಳನ್ನು ಓದುವಂತೆ ಒಂದು ಕೃಪೆ ಕೊಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ವಾಕ್ಯಗಳನ್ನು ಓದಿದಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿಯೂ ವಾಕ್ಯವನ್ನು ಓದುವಂತೆಯೂ ವಾಕ್ಯದಲ್ಲಿರುವಂತಹ ರಹಸ್ಯಗಳನ್ನು ತಿಳ್ಕೊಳ್ಳುವಂತೆಯೂ ದೇವರು ನಿಮಗೆ ಕೃಪೆ ಕೊಡಲಿ, ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿಸಿ ಆತನ ವಾಕ್ಯದಲ್ಲಿ ನಿಮ್ಮನ್ನ ನಡೆಸಲಿ ಎಂಬುದಾಗಿ ಹೇಳ್ಕೊತೇನೆ. ಈ ಒಂದು ಕೂಟವನ್ನು ಮುಕ್ತಾಯಗೊಳಿಸುವ ಹಾಗೆ ನಮ್ಮ ಸಹೋದರರಂತ